ನಿಜಕ್ಕೂ ನಿಮ್ಮ ಆತ್ಮವಿಶ್ವಾಸ ತುಂಬಾ ದೊಡ್ಡದು. ಇಷ್ಟು ದಿವಸ ಮರೆತ ಕೊಡ್ರ ತರ ಒಂದು ಹಾಸಿಗೆ ಮೇಲೆ ಬಿದ್ದಿದ್ರಿ, ಈಗ ನೋಡಿ ಹೇಗೆ ಓಡಾಡ್ತಿದ್ದೀರಾ ಅಂತ. ನಿಜಕ್ಕೂ ನಿಮ್ಮ ಆತ್ಮವಿಶ್ವಾಸನ ಮೆಚ್ಚಬೇಕು. ನೀವು ಎಷ್ಟು ಬೇಗನೆ ರೆಡಿ ಆಗ್ತಿರೋ ಅಷ್ಟು ಬೇಗನೆ ನಿಮ್ಮ ತಂಗಿ ಆ ಸ್ಥಿತಿನಲ್ಲಿ ಇರ್ತಾಳೆ. ನಿಮ್ಮ ಸಂಸಾರ ಸರಿ ಹೋಗ್ತಿದ್ದಂಗೇನೆ ನಮ್ಮ ಸಂಸಾರ ಶುರು. ನಿಜವಾಗ್ಲೂ ಈ ಗರ್ಭಿಣಿ ಹೆಂಗಸರನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ಭೂಮಿ ಮೇಲೆ ಒಂದು ಪುಟ್ಟ ಜೀವನ ಹೆತ್ತುಕೊಡೋ ಅಂತ ದೇವತೆ ಅವರು. ಆಕಾಶ್ ಅತ್ತೆ ವಾಕ್ ಮಾಡಿಸ್ತಿದ್ಯಾ? ಹಾ ಅತ್ತೆ. ಸರಿ ಸ್ವೀಟ್. ಇದೇನತ್ತೆ ದೇವಸ್ಥಾನಕ್ಕೆ ಹೋಗಿದ್ರಿ, ಸರಿ ಸ್ವೀಟ್ ಎಲ್ಲಿಂದ ಬಂತು? ಮೊದಲು ತಗೊಳ್ಳೋ. ಓಕೆ, ಇದು ಒಂದು ಸಿಹಿಯಾದ ಸುದ್ದಿಗೆ ಬಂದಿರೋ ಸಿಹಿ. ಏನತ್ತೆ ಸಿಹಿಯಾದ ಸುದ್ದಿ? ಅದೇ ಕಣೋ, ಖುಷಿ ಇದ್ಲಲ್ಲ, ಅವಳಿಗೆ ತಮ್ಮನೋ ತಂಗಿನೋ ಹುಟ್ಟುತ್ತಾ ಇದ್ದಾರೆ ಕಣೋ. ಸೀತಮ್ಮನವರು ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಅವರು ಅವ್ರ ಸೊಸೆ ಗರ್ಭಿಣಿ ಅನ್ನೋ ವಿಷಯನ ಹೇಳಿ ಈ ಸ್ವೀಟ್ ಕೊಟ್ರು. ಭೂಮಿಕನ ಒಳಗೆ ಕರ್ಕೊಂಡು ಹೋಗಿ, ನಾನು ಎರಡು ನಿಮಿಷ ಬರ್ತೀನಿ. ಕೊನೆಗೂ ನನ್ನ ಸಂಸಾರಕ್ಕೆ ಕೊಳ್ಳಿ ಇಟ್ಟಿಯಲ್ಲ, ನನಗೂ ನಿನ್ನ ಮಗು ನೋಡೋ ಆಸೆ ಇತ್ತು, ಆದರೆ ಆ ಮಗುಗೆ ನನ್ನ ಗಂಡ ತಂದೆ ಆಗಬಾರ್ದಾಗಿತ್ತು. ಎಲ್ಲಿ ಹೋದ ಇವನು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಆ ಸಂಜು ಸಂಜು ಸಂಜು, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಕಂಗ್ರಾಚುಲೇಷನ್ಸ್ ಕಣ. ಏನ್ ಎಲ್ರು ಇಷ್ಟೊಂದು ಸಂಭ್ರಮದಲ್ಲಿದ್ದೀರಾ, ವಿಶ್ ಮಾಡ್ತಾ ಇದ್ದೀರಾ, ಏನಾಯ್ತು? ವಿಷಯ ಇದೆಯಪ್ಪ, ಈ ಮನೆಗೆ ಹೊಸ ಮೆಂಬರ್ ಒಬ್ರು ಬರೋದು ನಿಶ್ಚಯ ಆಯ್ತು. ಓ ಎಲ್ಲಿಂದ? ಈಗ್ಲಾದ್ರೂ ಹೇಳಿ ಈ ಸಕ್ಕರೆ ಈ ಸ್ವೀಟ್ಸ್ ಎಲ್ಲ ಯಾವ್ದಕ್ಕೆ ಅಂತೇಳಿ? ಕಳ್ಳ ಆದ್ರೆ ಕದ್ಕೊಂಡು ಹೋಗೋ ಕಳ್ಳ ಅಲ್ಲ, ಕೊಟ್ಟು ಹೋಗೋ ಕಳ್ಳ. ಅಣ್ಣ ಏನಾಗ್ತಿದೆ ಇಲ್ಲಿ? ಈ ಮನೆಗೊಂದು ಪಾಪು ಬರ್ತಿದೆ ಅಣ್ಣ. ಕಂಗ್ರಾಚುಲೇಷನ್ಸ್ ಅಣ್ಣ. ಏಯ್ ಪಾಪು ಬರ್ತಿರೋದು ನಿನಗೆ ಕಣ. ನನ್ ತಮ್ಮ ಪಾಪುಗೆ ಆಗ್ಲೇ ಹೆಸರಿಟ್ಟಾಯ್ತು ಗವ ಗುಂಡ ಅಂತ. ಅಯ್ಯೋ ಇದು ಹೇಗ್ ಸಾಧ್ಯ? ಹೆಸರು ಚೆನ್ನಾಗಿದೆಯಲ್ಲ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಅಮ್ಮನ ಹತ್ರ ಆಶೀರ್ವಾದ ತಗೋ, ಅಪ್ಪ ಮತ್ತೆ ಹುಟ್ಟು ಬರ್ತಿದ್ದಾರೆ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರತ್ತಪ್ಪ. ಮೊದ್ಲು ಹೋಗಿ ದೇವಿಕನ್ನ ಮಾತಾಡ್ಸು, ಅವಳು ನಿನ್ನ ದಾರಿನೇ ಕಾಯ್ತಾ ಇದ್ದಾಳೆ. ದೇವಿಕಾ ಮನೇಲಿ ಎಲ್ಲಿದ್ದಾಳೆ? ಅವಳು ಹೊರಗಡೆ ಹೋಗಿದ್ದಾಳೆ.
ಸಂಜು ಈ ಸ್ವೀಟ್ಸ್ನ ದೇವಿಕಾ ಬಂದ ತಕ್ಷಣ ಅವಳು ಕೊಡು, ಮರಿಬೇಡ, ತಗೊಂಬ. ಕೊನೆಗೂ ಆ ದೇವ್ರ ಕಂಡ್ಬಿಟ್ಬಿಟ್ಟ ಕಣ, ತುಂಬಾ ಸಂತೋಷ ಆಗ್ತಾ ಇದೆ. ಹೌದಮ್ಮ, ಈ ದಿನ ನಮಗ್ ತುಂಬಾ ಸಂತೋಷವಾದ ದಿನ. ಅದೇ ಕಣೋ, ಖುಷಿ ಇದ್ಲಲ್ಲ, ಅವಳಿಗೆ ತಮ್ಮನೋ ತಂಗಿನೋ ಹುಟ್ಟುತ್ತಾ ಇದ್ದಾರೆ ಕಣೋ. ಅದೇ ಕಣೋ, ಖುಷಿ ಇದ್ಲಲ್ಲ, ಅವಳಿಗೆ ತಮ್ಮನೋ ತಂಗಿನೋ ಹುಟ್ಟುತ್ತಾ ಇದ್ದಾರೆ ಕಣೋ. ಸೀತಮ್ಮನವರು ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಅವರು ಅವ್ರ ಸೊಸೆ ಗರ್ಭಿಣಿ ಅನ್ನೋ ವಿಷಯನ ಹೇಳಿ ಈ ಸ್ವೀಟ್ ಕೊಟ್ರು. ಆಕಾಶ್, ಏನಾಯ್ತು ಗೊತ್ತೇನೋ, ನಾನು ಇದ್ದಕ್ಕಿದ್ದಾಗೆ ವಾಂತಿ ಮಾಡ್ಕೊಂಡೆ, ಅದಕ್ಕೆ ಮನೆಯವರೆಲ್ಲರೂ ನಾನು ಪ್ರೆಗ್ನೆಂಟ್ ಅಂತ ಅನೌನ್ಸೇ ಮಾಡ್ಬಿಡದ. ಪ್ರೆಗ್ನೆಂಟ್ ಅಂತೆ ನಾನು, ಹೇಗೋ ಸಾಧ್ಯ? ಏನೋ ಮಾಡ್ತಿದ್ಯಾ ನೀನು? ಆಕಾಶ್, ಯಾಕೋ, ಏನೋ ಆಯ್ತು ಆಕಾಶ್, ಹೇಳು. ಪ್ರಪಂಚದಲ್ಲಿರೋ ಯಾವ ಗಂಡಸರಿಗೂ ಒಳ್ಳೆ ಪ್ರೇಮಿ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಕಡೆ, ಯೋಗ್ಯತೆ ಇಲ್ಲ. ನನ್ ಮನ್ಸಲ್ಲಿ ನಿನ್ ಬಗ್ಗೆ ಹಂಗೆ ಒಂದ್ ಸಣ್ಣ ಅನ್ಮರ ಹೋಯ್ತು ಕಡೆ. ನಾನ್ ಮಾಡಿದ ತಪ್ಪು. ಇಲ್ನೋಡು, ನೀನೆಷ್ಟು ಒಳ್ಳೆಯವನು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ನಿನಗೇನಾದರೂ ನನ್ನ ಮೇಲೆ ಅನುಮಾನ ಇದ್ದಿದ್ರೆ ಅಕ್ಕನ ಸ್ಥಾನದಲ್ಲಿ ಬಾಬುನ ಜೊತೆಗೆ ಬದುಕಕ್ಕೆ ಬಿಡ್ತಿದ್ಯಾ ನೀನು? ಇಲ್ಲ ಅಲ್ವಾ? ನಿನ್ನ ಮೇಲೆ ನಂಬಿಕೆ ಇದೆ, ನೀನು ನಿಮ್ಮ ಬಾಬುನ ಜೊತೆ ಗೋವಾಗ ಹೋಗ್ಬಾ ಅಂತ ಹೇಳಿ ಕಳಿಸ್ತೋ. ನೀನು ನಂಬಿಕೆ ಇರಲಿಲ್ಲ ಅಂದಿದ್ರೆ ನನ್ನ ಕಳಿಸ್ತಿದ್ಯಾ ನೀನು? ಇಲ್ಲ ಅಲ್ವಾ? ಮೈ ಮೇಲೆ ಹಾಳಾದ ಯಾವ ಹೆಸರನ್ನಾದರೂ ಇರಲಿ, ಸುಟ್ಟರೆ ನನಗೆ ನೋವಾಗತ್ತೆ ಅನ್ನೋ ಕಾರಣಕ್ಕೆ ನೀನು ಅದನ್ನು ಸುಡಲೇ ಇಲ್ಲ. ನಿಮ್ಮ ಭಾವನ ಹೆಸರು ತಾನೆ, ಇದ್ರೆ ಇದ್ಕೊಳ್ಳಿ ಅಂತ ಹೇಳಿದೆ. ಅಂತ ದೊಡ್ಡ ಮನುಷ್ಯ ಕಣೋ ನೀನು. ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಅಂತ ಟೆರೆಸ್ ಮೇಲೆ ಬಂದವನು. ಅನುಮಾನ ಇದ್ದಿದ್ರೆ ಕದ್ದು ಮುಚ್ಚಿ ಬಂದು ನನ್ನ ಬಾವನ ಜೊತೆ ಹೇಗಿರ್ತೀನಿ ಅಂತ ನೋಡ್ಬೋದಾಗಿತ್ತು ತಾನೆ. ಆದರೆ ನೀನು ಅದನ್ನು ಮಾಡಲಿಲ್ಲ ಕಣ, ಯಾಕೆಂದರೆ ನಿನ್ನ ನಂಬಿಕೆ ಅಷ್ಟು ದೊಡ್ಡದು. ನಿನಗೆ ನೀನೇನು ಅಂತ ಗೊತ್ತಿಲ್ಲ ಕಣ. ಆದರೆ ನನಗೆ ನೀನೇನು ಅಂತ ಚೆನ್ನಾಗಿ ಗೊತ್ತು. ಈಗ ಅದೆಲ್ಲ ಪಕ್ಕ ಕೇಳು, ಮೊದಲು ನನ್ನ ಸಾರಿ ತಗೋ. ಏ ಹೋಗೋ, ಸರಿಯಾಗಿರೋರ ಹತ್ರ ಸಾರಿ ತಗೊಳಂಗೆ ಅಭ್ಯಾಸ ಇಲ್ಲಪ್ಪ.
ಈಗ ನೀನು ನನ್ನ ಸಮಸ್ಯೆಗೆ ಉತ್ತರ ಹೇಳಬೇಕಷ್ಟೇ. ಡಾಕ್ಟರ್ ನನ್ನ ಪಿತ್ತಕ್ಕೆ ವಾಂತಿ ಆಗಿದೆ ಅಂತ ಹೇಳ್ಬಿಟ್ಟು ಮಾತ್ರೆ ಬರ್ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಮನೆಯವರು ಅದನ್ನ ನಂಬೇಕಲ್ವೇನೋ? ನಮ್ಮ ಮತ್ತೇನೋ ನನ್ನ ನಾಡಿ ಹಿಡಿದು ನೀನು ಪ್ರೆಗ್ನೆಂಟ್ ಆಗಿದೆ ಅಂತ ಇಡೀ ಮನೆಗೆ ಅನೌನ್ಸ್ ಮಾಡಿಬಿಟ್ರು. ಆಕಾಶ್, ನಾನು ಏನೋ ಮಾಡಲಿ ಈಗ? ಹೇಗಿದ್ರು ನನ್ನ ಭಾವನ ಸತ್ಯ ಗೊತ್ತಿದೆ ಅಲ್ವಾ? ಹಾಗಿರ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ತಗೋತೀಯ? ಅವ್ರೇನಾದ್ರೂ ಹೇಳ್ಕೊತಾರೆ ಬಿಡು. ಹಾಗಂತ್ಯ? ಹಾ, ಇಲ್ದೇ ಇರೋದನ್ನ ಯಾರು ತಾನೇ ಒಪ್ಕೊಳ್ಳೋಕೆ ಸಾಧ್ಯ? ನೀನು ಆರಾಮಾಗಿ ಮನೆಗೆ ಹೋಗ್ಬ. ಅಂತೂ ನಿನ್ನ ಹತ್ರ ಎಲ್ಲ ವಿಷಯ ಹೇಳಿ ಮನ್ಸಿಗೆ ಸಮಾಧಾನ ಆಯ್ತು ಕಣೋ. ಅಕ್ಕನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಬೇಡ ಕಣೆ. ಯಾಕೆ? ನಿಮ್ಮಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ನಿಮ್ಮ ಅತ್ತೆ ಸಿಕ್ಕಿದ್ರಂತೆ. ಸಿಕ್ಬಿಟ್ಟು ನಿನ್ನ ವಾಂತಿ ವಿಚಾರ ಹೇಳಿ ಸ್ವೀಟ್ ಕೊಟ್ಟು ಕಳಿಸಿದ್ದಾರೆ. ಅವ್ರು ಈಗ ತಾನೇ ಬಂದರು, ಇನ್ನವ್ರು ಎಲ್ಲಿಗೂ ಹೋಗಲ್ಲ ಕಣೆ. ಸರಿ ಆಯಿತು, ಹಾಗಿದ್ರೆ ನಾನು ಹೊರಡ್ತೀನಿ. ಬಾಯ್. ಆಸ್ಪತ್ರೆ ತನಕ ಬಂದಿದ್ದಾಳೆ, ಬಂದು ಹಾಗೆ ಹೋಗ್ತಿದ್ದಾಳೆ. ಸುತ್ತಿ ಸುಳ್ಳಾಗಿದೆ ಅಂತಂದ್ರೆ ಒಂದು ಹೆಜ್ಜೆ ಬಂದು ಹೀಗಾಯ್ತು ಅಕ್ಕ ಅಂತ ನನ್ನ ಮುಂದೆ ಮಾತಾಡಿ ಹೋಗ್ಬಹುದಾಗಿತ್ತಲ್ವಾ? ಇಲ್ಲ, ಇವಳು ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾಳೆ. ಆಪದ ಪ್ರಾಣಿ ಆಕಾಶನ ಹತ್ರ ಆಟ ಆಡ್ತಾ ಇದ್ದಾಳೆ ಇವಳು. ಓ ದೇವಿಕಾ, ಬಾ ಬಾ ಬಾ. ನಿನ್ ಹೆಂಡತಿ ನನ್ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನಿನ್ ದಾರಿ ಕಾಯ್ತಾ ಇದ್ದಾಳೆ ಅಂತೇಳಿ ಮನೆಯವರೆಲ್ಲ ಸ್ವೀಟ್ ಬಾಕ್ಸ್ ಕಟ್ಕೊಳ್ಸಿರು. ಆದ್ರೆ ನೀನ್ ನೋಡಿದ್ರೆ ಬೇರೆ ಯಾವುದೋ ದಾರಿಗೆ ಹೋಗಿ ಬಂದಿರೋ ಹಾಗಿದೆ. ಸ್ವೀಟ್ಸ್ ತಗೋ. ನಾನಂತೂ ಮೂರ್ ನಾಲ್ಕು ಪೀಸ್ ತಿಂದೆ. ಸಂತೋಷದ ವಿಷಯ ಅಲ್ವಾ? ಅಂತೂ ನಿನಗೆ ಇನ್ನೊಂದು ಪಾಪ ಹುಟ್ಟುತ್ತಾ ಇದೆ ದೇವಿಕಾ. ಆ ಪಾಪ ನನ್ನ ಅಪ್ಪ ಅನ್ನುತ್ತೋ ಅಥವಾ ಅಂಕಲ್ ಅನ್ನುತ್ತೋ? ಇಷ್ಟು ದಿವಸ ನಿನ್ನ ಮಾತುಗಳನ್ನ ಕೇಳ್ಕೊಂಡು ಬಂದೆ, ನನ್ನ ಮನಸ್ಸನ್ನೇ ನಂಬ್ಕೊಂಡು ಬಂದೆ. ಇಷ್ಟರಲ್ಲಿ ಇಷ್ಟರಲ್ಲಿ ಮೂರನೇವ್ ಯಾರೋ ಬಂದು ನಿನ್ ಮೇಲೆ ಹಕ್ಕು ಚಲಾಯಿಸ್ಬಿಟ್ಟ ಅಲ್ಲ? ತಪ್ಪು ತಿಳ್ಕೊಂಡಿದ್ದೀರಿ ಅಥವಾ ತಪ್ಪು ಮಾತಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದೀಯ? ಒಬ್ಬ ಗಂಡ ತನ್ನ ಧರ್ಮಪತ್ನಿ ಮೈ ಮುಟ್ಟೋದ್ಕಿಂತ ಮುಂಚೆನೆ ಅವಳು ತಾಯಿ ಆಗ್ತಿದ್ದಾಳೆ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು? ದೇವರು ಕೊಟ್ಟು ವರ ಅಂತ ತಿಳ್ಕೋಬೇಕು ಅಥವಾ ಈ ದೇವರೇ ಇರುವಾಗ ಇನ್ಯಾವ ದೇವ್ರ ಜೊತೆ ಪೂಜೆ ಮಾಡ್ಕೊ ಬಂದೆ ಅಂತೇಳಿ ಪ್ರಶ್ನೆ ಕೇಳಬೇಕಾ? ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ ಅಂತ ಸುಳ್ಳು ಹೇಳಿ ಕೇಳಿದ್ದು ಹುಳನ ತಗ್ಗಿಸ್ಕೊಂಡು ಬಂದಿದ್ಯಾ? ನನ್ನ ಮಾತು ಕೇಳಿ. ನಾನು ಹೇಳೋದನ್ನ ಹೀಗೆ ಕೇಳ್ತಾ ಇದ್ರೆ ನಾನು ಹೇಳ್ತಾನೆ ಇರ್ಬೇಕಾಗುತ್ತೆ.
ದೇವಿಕಾ, ನಾನು ಅದನ್ನ ನಿಜ ಅಂತ ನಂಬಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟೆ ಅಲ್ಲ. ಹಚ್ಚಿ ಅದು ಒಂದ್ ವೇಳೆ ಹಳೆ ಸಂಜಯ್ ಆಗಿದ್ದಿದ್ರೆ ಹೇಗ್ ರಿಯಾಕ್ಟ್ ಮಾಡ್ತಿದ್ದೆ ಅಂತ ಹೇಳಿ ಸುಮ್ನೆ ಒಂದು ಛಲಕ್ ಕೊಟ್ಟೆ ಅಷ್ಟೆ. ನೀವಾದ್ರೂ ನನ್ನ ನಂಬತ್ರಲ್ಲ. ಕವಡೆ ಹಾಕ್ತೇನೆ ಚೌಕಬಾರ ಆಡೋಷ್ಟು ಮುಟ್ಟಾಡಲ್ಲ ನಾನು. ಏನಾಗಿತ್ತು ಹೊಟ್ಟೆಗೆ? ಹಾಸ್ಪಿಟ್ಲ್ ಹೋಗಿದ್ಯಾ? ಪಿತ್ತ ಅಂದ್ರು. ದೇವಿಕಾ, ಈ ರಿಪೋರ್ಟ್ಸ್ ಎಲ್ಲ ತರೋ ಅಗತ್ಯ ಏನಿತ್ತು? ಇದು ನಾನು ಗರ್ಭಿಣಿ ಅಲ್ಲ ಅಂತ ಹೇಳೋ ರಿಪೋರ್ಟ್. ಏನೂ ಇಲ್ಲದೆ ಇರುವಾಗ ಇಲ್ಲ ಅಂತ ತಾನೇ ರಿಪೋರ್ಟ್ ಬರೋದು? ಆದರೂ ಮನೆಯವ್ರು ನಂಬೇಕಲ್ವಾ? ಹೌದು, ಮನೆಯವರೇ ಆಗಲಿ ಯಾರೇ ಆಗಲಿ ಮಾತನಲ್ಲಿ ನಂಬೋದಿಲ್ಲ, ಅವ್ರಿಗೆ ರಿಪೋರ್ಟ್ಸ್ ಬೇಕೇ ಬೇಕಾಗುತ್ತೆ. ಆದರೆ ನನಗೆ ರಿಪೋರ್ಟ್ ಬೇಕಾಗಿರಲಿಲ್ಲ, ನಿನ್ನ ಮೇಲೆ ನಂಬಿಕೆ ಇದೆ. ನಾಳೆನೆ ಅತ್ತೆಗೆಲ್ಲ ವಿಷಯನೂ ಹೇಳ್ಬಿಡ್ಬೇಕು, ರಿಪೋರ್ಟ್ನೂ ತೋರಿಸ್ಬಿಡ್ಬೇಕು. ಆದರೆ ನನಗೇನೋ ಬೇಡ ಅನ್ನಿಸ್ತಾ ಇದೆ. ಯಾಕೆ? ಯಾಕೆ ಅಂದರೆ ಎಷ್ಟೋ ದಿನಗಳ ಮೇಲೆ ಅಮ್ಮ ಮತ್ತು ಮನೆಯವರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಆ ಸಂತೋಷ ಸುಳ್ಳು ಅಂತ ಆದರೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಅಲ್ವಾ? ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿರೋದನ್ನ ಇದೆ ಅಂತ ಹೇಳಕ್ಕಾಗತ್ತಾ? ಸುಳ್ಳನ್ನ ನಿಜ ಮಾಡಕ್ಕಾಗತ್ತಾ? ಇದು ಯಾವತ್ತಾದ್ರೂ ಒಂದಿನ ನಿಜ ಆಗ್ಲೇಬೇಕು ಅಲ್ವಾ? ಆದರೂ ಎಲ್ಲ ವಿಷಯನೂ ಹೇಳ್ಕೊಂಬಿಡ್ಬೇಕು. ಹೇಳ್ಕೊಂಬಿಡೋಣ. ಹೇಳೋಣ. ಅಮ್ಮನ ಹತ್ರ ಟೈಮ್ ನೋಡಿ ನಾನೇ ಮಾತಾಡ್ತೀನಿ. ಓಕೆ, ನೀನೇನು ಟೆನ್ಷನ್ ತಗೋಬೇಡ. ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೆ. ಅತ್ತೆ, ಈ ಹೆಣ್ಣು ಅನ್ಬೇಡ ಅತ್ತೆ, ಆ ಹೆಣ್ಣು ಅನ್ನು. ಯಾವ ಹೆಣ್ಣು? ನಿನ್ನ ಮುದ್ದಿನ ಸೊಸೆ ದೇವಿಕಾ ಅನ್ನೋ ಮಾಯಾ ಮಾಯಾವಿನಿ. ಮತ್ತೆ ಚಾಡಿ ಹೇಳಕ್ ಶುರು ಮಾಡಿದಿರಾ? ಅಯ್ಯೋ, ಇದು ಚಾಡಿ ಅಲ್ಲಮ್ಮ, ಇದ್ಯಾರೇ ಕೇಳಿದ ಸತ್ಯ. ನೀನು ಅಜ್ಜಿ ಆಗೋ ಸಂತೋಷನ ಅಳಸಿ ಹಾಕೋ ದುರಂತ. ಇದು ಭಾವನೆಗಳಿಗೆ ಬಗೆತಾ ಇರೋ ದ್ರೋಹ, ಮೋಹಕ್ಕೆ ಮಾಡ್ತಾ ಇರೋ ಮೋಸ. ಈಗೇನಾಯ್ತು ಅದನ್ನ ಹೇಳೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ. ಅದಕ್ಕೆ ಈ ಮನೇಲಿ ಸಂತೋಷದ ಮುಂಗಾರು ಶುರುವಾಗಿದೆ, ಇನ್ಯಾವ ಬೇಜಾರಾಗೋ ಅವಕಾಶನೂ ಇಲ್ಲ. ದೇವಿಕಾ ಗರ್ಭಿಣಿನೇ ಅಲ್ಲ ಅಂದ್ರೆ ಬೇಜಾರಾಗಲ್ವಾ?